ಹಲೋ ಫ್ರೆಂಡ್ಸ್, 2 ದಿನಗಳ ಹಿಂದೆ ನಮ್ಮೆಲ್ಲರ ಪ್ರೀತಿಯ ಹಿರಿಯ ನಟ ದ್ವಾರಕೇಶ್ ಅವರು ಮರಣ ಹೊಂದಿದರು. ಹಾಗೂ ಈ ಸುದ್ದಿ ಕನ್ನಡ ಜನತೆಗೆ ತುಂಬಾ ನೋವನ್ನು ಉಂಟು ಮಾಡಿದೆ. ಎಷ್ಟೋ ಕನ್ನಡ ಸಿನಿಮಾಗಳಲ್ಲಿ ಹಾಸ್ಯ ನಟನಾಗಿ ದ್ವಾರಕೇಶ್ ಅವರು ನಟಿಸಿದರು ಹಾಗೂ ಎಲ್ಲ ಕನ್ನಡಿಗರ ಮನೆ ಮಾತಾಗಿದ್ದರು. ಆದರೆ ಬರ್ತಾ ಬರ್ತಾ ದ್ವಾರಕೇಶ್ ಅವರಿಗೆ ಅವಕಾಶಗಳು ಕಡಿಮೆ ಆಗ್ತಾ ಹೋದವು. ಇದೇ ಕಾರಣಕ್ಕೆ ದ್ವಾರಕೇಶ್ ಅವರು ಎಷ್ಟೋ ಕಡೆ ಸಾಲವನ್ನು ಕೂಡ ಮಾಡಿಕೊಂಡಿದ್ರು. ದ್ವಾರಕೇಶ್ ಹಾಗೂ ವಿಷ್ಣುವರ್ಧನ್ ಅವರ ನಡುವೆ ಒಳ್ಳೆಯ ಸ್ನೇಹ ಕೂಡ ಇತ್ತು. ಆಪ್ತಮಿತ್ರ ಚಿತ್ರದಲ್ಲಿ ಇವರಿಬ್ಬರ ನಟನೆ ನೋಡಿ ಇಡೀ ಕರ್ನಾಟಕ ತುಂಬಾ ಖುಷಿಪಟ್ಟಿತ್ತು. ಈಗ ಎಲ್ಲ ಕಡೆ ವೈರಲ್ ಆಗ್ತಿರುವ ಸುದ್ದಿ ಏನಂದರೆ, ಆಪ್ತಮಿತ್ರ ಚಿತ್ರಕ್ಕೂ ಹಾಗೂ ವಿಷ್ಣುವರ್ಧನ್ ಸೌಂದರ್ಯ ಹಾಗೂ ದ್ವಾರಕೇಶ್ ಅವರ ಸಾವಿಗೆ ಏನಾದರೂ ಸಂಬಂಧ ಇರಬಹುದು ಅಂತ ನೆಟ್ಟಿಗರು ಹೇಳುತ್ತಿದ್ದಾರೆ. ಅದೇನೆಂದರೆ, 17 ಏಪ್ರಿಲ್ ಸೌಂದರ್ಯ ಅವರು ನಮ್ಮೆಲ್ಲರನ್ನು ಬಿಟ್ಟು ಹೋಗಿದ್ರು. ದ್ವಾರಕೇಶ್ ಅವರ ಸಾವಿನ ದಿನಾಂಕ 16 ಏಪ್ರಿಲ್ ಆಗಿತ್ತು. ಅಂದರೆ ಸೌಂದರ್ಯ ಅವರ ಡೆತ್ ಡೇಕಿನ ಒಂದು ದಿನ ಮುಂಚಿತ. ಇದನ್ನು ನೋಡಿದ ಎಷ್ಟೋ ಕನ್ನಡ ಜನರು ಒಂದು ಮಾತನ್ನು ಮಾತಾಡ್ತಿದ್ದಾರೆ. ಅದೇನೆಂದರೆ, ಆಪ್ತ ಮಿತ್ರ ಚಿತ್ರಕ್ಕೂ ಹಾಗೂ ಇವರೆಲ್ಲರ ಸಾವಿಗೂ ಏನಾದರೂ ಸಂಬಂಧ ಇರಬಹುದಾ ಎಂಬ ಮಾತುಗಳು ಕೂಡ ಕೇಳಿಬರ್ತವೆ. ಆಪ್ತ ಮಿತ್ರ ಚಿತ್ರದ ಬಗ್ಗೆ ಫಿಲಮ್ ಮಾಡಿದ್ದಕ್ಕೆ ಈ ರೀತಿಯ ಸಮಸ್ಯೆಗಳೇನಾದರೂ ಬರ್ತಾ ಇರ್ಬೋದಾ ಅಂತ ಕನ್ನಡಿಗರು ಯೋಚಿಸುತ್ತಿದ್ದಾರೆ. ಹಾಗೂ ಸೋಷಲ್ ಮೀಡಿಯಾದಲ್ಲಿ ಈ ರೀತಿಯ ಸುದ್ದಿಗಳು ಬಹಳನೇ ಹರಿದಾಡುತ್ತಿವೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.